ನೀವು ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯ ನೋಡಿದಾಗ ನಮಗೆ ಈ ಒಂದು ವಿಚಾರ ಬಹಳ ಸ್ಪಷ್ಟ ಆಗುತ್ತೆ ವೈ ಆರ್ ಹಿಂದೂಸ್ ದ ವೇ ದೆ ಆರ್ ಈ ಎಲ್ಲ ಬೇರೆ ಮತಗಳ ಒಂದು ಹೋಲಿ ಬುಕ್ಸ್ ಅಂತ ನಾವೇನು ಕರಿತೀವಿ ಆ ಪುಸ್ತಕಗಳಿದೆ ಅವು ನಂಬಿಕೆಯ ಮೇಲೆ ನಿಂತಿರುವಂಥ ಒಂದು ಮತಗಳು ದೇ ಸ್ಟ್ಯಾಂಡ್ ಆನ್ ದ ಸ್ಟ್ರೆಂತ್ ಆಫ್ ಬಿಲೀಫ್ ಹೀಗಾಯಿತು ಈ ರೀತಿಯ ಸಂದೇಶ ಇವರು ಅವತಾರ ಆಗಿದ್ರು ಇವ್ರು ಹೀಗೆ ಹೇಳಿದ್ರು ಹಿ ಇಸ್ ದ ಲಾಸ್ಟ್ ಪ್ರಾಫಿಟ್ ಹಿ ಇಸ್ ದ ಸನ್ ಆಫ್ ಗಾಡ್ ಇದನ್ನು ನಂಬಬೇಕು ನಂಬಿಕೆಯ ಮೇಲೆ ಇರುವಂಥ ಒಂದು ಮತಗಳು ನೀವು ನಂಬಲಿಲ್ಲ ಅಂತಂದರೆ ಇವರ ಹೆರೆಟಿಕ್ ನೀವು ಆ ಧರ್ಮದ ಮೆಂಬರ್ಶಿಪ್ಪಿಗೆ ನಿಮ್ಗೆ ಅಲೌ ನಿಮಗೆ ಅವಕಾಶ ಇಲ್ಲ ನೀವು ನಂಬಲಿಲ್ಲ ಅಂತಂದರೆ ಆದರೆ ಗೀತಾಚಾರ್ಯ ಶ್ರೀಕೃಷ್ಣ ಕೃಷ್ಣನಿಗೆ ಅರ್ಜುನನಿಗೆ ಪೂರ್ತಿ ಸಂದೇಶ ಕೊಟ್ಟ ನಂತರ ಹದಿನೆಂಟನೇ ಅಧ್ಯಾಯದಲ್ಲಿ ಇದನ್ನೆಲ್ಲ ಹೇಳಿದ್ಮೇಲೆ ಹೇಳ್ತಾನೆ ಇತಿಥೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಷ್ಯ ಏತದ ಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಏನಿದ್ರರ್ಥ ಎಲೈ ಅರ್ಜುನ ಇಲ್ಲಿಯವರೆಗೆ ನಾನು ನಿನಗೆ ಅತ್ಯಂತ ಗುಹ್ಯವಾಗಿರುವಂಥ ಸಾಕಷ್ಟು ವಿಚಾರಗಳನ್ನು ನೀನು ಹೇಳಿದ್ದೀನಿ ಆದರೆ ಇನ್ನು ಮುಂದೆ ನೀನು ಮಾಡಬೇಕಾಗಿರೋದೇನು ನಾನು ಹೇಳಿದ್ದೀನಿ ಎನ್ನುವ ಕಾರಣಕ್ಕೆ ಕಣ್ಣು ಮುಚ್ಚಿ ನಾನು ಹೇಳಿರೋದನ್ನೆಲ್ಲ ನೀನು ಪಾಲಿಸ್ಬೇಡ ನಾನು ಹೇ ಕೃಷ್ಣ ಹೇಳಿದ್ದಾನೆ ದೇವರು ಹೇಳಿದ್ದಾನೆ ಅಥವಾ ಇನ್ಯಾರೋ ಹೇಳಿದ್ದಾರೆ ದೊಡ್ಡ ಮನುಷ್ಯ ಹೇಳಿದ್ದಾರೆ ಪುಸ್ತಕದಲ್ಲಿ ಹೇಳಿದ್ದಾರೆ ಈ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬಬೇಡ ವಿಮೃಷ್ಯ ಏತದ ಶೇಷೇಣ ನಾನು ಹೇಳಿರುವಂಥ ಮಾತಿನ ಬಗ್ಗೆ ವಿಮರ್ಶೆ ಮಾಡು ಕಾಂಟೆಂಪ್ಲೇಟ್ ಇಂಟ್ರಾಸ್ಪೆಕ್ಟ್ ಥಿಂಕ್ ಆಮೇಲೆ ಯಥಾ ಇಚ್ಛಸಿ ತಥಾ ಕುರು ನಿನಗೆ ಯಾವುದು ಸರಿ ಅನ್ಸತ್ತೆ ನಿನ್ನ ಇಚ್ಛೆಗೆ ತಕ್ಕಂತೆ ನೀನು ನಿನ್ನ ಕೆಲಸವನ್ನು ಮುಂದುವರಿಸುವಂತ ಹೇಳಿ ಭಗವಂತನ ಅವತಾರವಾಗಿರುವಂಥ ಶ್ರೀಕೃಷ್ಣ ಹುಲು ಮಾನವನಾಗಿರುವಂಥ ಅರ್ಜುನನಿಗೆ ನಿನಗೇನು ಸರಿ ಅನ್ಸತ್ತೆ ಅದನ್ನು ಮಾಡುವಂಥ ಸ್ವಾತಂತ್ರ್ಯ ಕೊಡುವಂಥ ಆಧ್ಯಾತ್ಮಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂಥ ಮಾನವತೆಯ ಮೇಲೆ ಮಾನವನ ದೈವತ್ವದ ಮೇಲೆ ನಂಬಿಕೆ ಇಟ್ಟಿರುವಂಥ ಏಕೈಕ ಒಂದು ಪದ್ಧತಿ ಚಿಂತನಾ ಶೈಲಿ ಚಿಂತನಾ ವಿಹಾರ ಅಂತಂದರೆ ಅದು ಭಗವದ್ಗೀತೆ ಭಾರತದ ಈ ಗ್ರಂಥ